ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನಿಲುವನ್ನು ಮತ್ತೆ ವ್ಯಕ್ತಪಡಿಸಿದೆ. ಇವತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶೈಕ್ಷಣೇತರ ಕಾರ್ಯಕ್ರಮಗಳನ್ನು ಮಾಡಬಾರದು ಎನ್ನುವಂಥ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು, ಸಾರ್ವಜನಿಕ ಕೃಷ್ಣಾಷ್ಟಮಿ ಸಮಿತಿಯವರು ಶಾಲೆಗೆ ಹೋಗಿ ಅನುಮತಿ ಹೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಈ ಸುತ್ತಲೆಯನ್ನು ಇವತ್ತು ಕೊಡ್ತಕ್ಕಂಥದ್ದು. ಇದೇ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಸರ್ಕಾರ ಈ ಸುತ್ತೋಲೆಯನ್ನು ಹೊರಡಿಸಿದೆ ಅನ್ನುವಂಥದ್ದು. ಪ್ರಾಯಶಃ ನಾನು ಇದನ್ನು ಖಂಡಿಸ್ತೇನೆ. ರಾಹುಲ್ ಗಾಂಧಿಯವರ ಏನು ಹಿಂದೂ ವಿರೋಧಿ ನೀತಿ ಇದೆ, ಅದನ್ನು ಈ ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಈ ರೂಪದಲ್ಲಿ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ನಾನು ಮಾಡ್ತೇನೆ. ಅನೇಕ ವರ್ಷದ ಇತಿಹಾಸ ಇರತಕ್ಕಂಥ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಗಳು, ಅನೇಕ ವರ್ಷ ಇತಿಹಾಸ ಇರತಕ್ಕಂಥ ಗಣೇಶೋತ್ಸವದ ಕಾರ್ಯಕ್ರಮಗಳನ್ನು ಈ ಸುತ್ತುವಲಯ ಮೂಲಕ ಹತ್ತಿಕ್ಕಿ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯವರ ಸರ್ಕಾರ ಮಾಡಲಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಇವತ್ತು ಬೆಳ್ತಂಗಡಿಯಲ್ಲೇ ನನಗೆ ಗಮನಕ್ಕೆ ಬಂದಿದೆ. ಬೆಳ್ತಂಗಡಿಯಲ್ಲಿ ಅನೇಕ ಪ್ರದೇಶಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ, ಕೃಷ್ಣಾಷ್ಟಮಿ ಕಾರ್ಯಕ್ರಮಗಳು ಶಾಲೆಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು. ಶಾಲೆಯ ಮುಖ್ಯೋಪಾಧ್ಯಾಯರ ಬಳಿಗೆ ಸ್ಥಳೀಯವಾಗಿರ್ತಕ್ಕಂಥ ಗಣೇಶೋತ್ಸವ ಸಮಿತಿಯವರು ಮತ್ತು ಕೃಷ್ಣ ಜನ್ಮಾಷ್ಟಮಿ ಸಮಿತಿಯವರು ಅನುಮತಿಗೆ ಹೋದಂಥ ಸಂದರ್ಭದಲ್ಲಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಅವರು ಆಮಂತ್ರಣ ಪತ್ರಿಕೆ ರೆಡಿ ಮಾಡಬೇಕು, ಆ ಕಾರಣಕ್ಕೋಸ್ಕರ ಅನುಮತಿಗೆ ಹೋದಾಗ ಈ ಸುತ್ತೋಲೆಯನ್ನು ಮುಖ್ಯೋಪಾಧ್ಯಾಯರುಗಳು ಕೊಟ್ಟಿದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಇದನ್ನು ನಿಮಗೆ ಅನುಮತಿ ಕೊಡಲಿಕ್ಕೆ ಆಗುವುದಿಲ್ಲ ಎನ್ನುವಂಥದ್ದು ಈ ರೀತಿಯ ಸುತ್ತೋಲೆ ಬಂದಿದೆ ಎನ್ನುವಂಥದ್ದನ್ನು ಅವರ ಗಮನಕ್ಕೆ ತಂದ ಕಾರಣಕ್ಕೋಸ್ಕರ ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಖಂಡಿತವಾಗಿ ಯೂನಿವರ್ಸಿಟಿ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಅವಕಾಶ ನಿರಾಕರಣೆಗಳು ನಡೆದಿರತಕ್ಕಂಥದ್ದು ಸಣ್ಣ ಸಣ್ಣ ಮಟ್ಟದಲ್ಲಿ. ಇವತ್ತು ಅವ್ರದ್ದು ಅಧಿಕಾರ ಇದೆ, ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಮ್ಮ ಹೋರಾಟ ಮುಂದಕ್ಕೆ ಯಾವ ಥರ ಇರುತ್ತೆ? ಖಂಡಿತ ಇದನ್ನು ನಾನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರ ಗಮನಕ್ಕೆ ತಂದು ನಾವೆಲ್ಲ ಪಾರ್ಟಿ ಆಗಿ ಹಿಂದೂಗಳ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಹಿಂದೂ ಸಂಪ್ರದಾಯವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಖಂಡಿತ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು. ಸರಿ, ಈಗ ಹಿಜಾಬ್ ಹಾಕ್ಕೊಂಡು ಹೋಗ್ತಾರೆ ಅಂತೇಳಿ ಗಣೇಶೋತ್ಸವವನ್ನು ಬ್ಯಾನ್ ಮಾಡ್ತೀವಿ ಅಂತೇಳಿದರೆ ಇದು ಹಿಂದೂಗಳ ವಿರುದ್ಧ ಧೋರಣೆ. ಹಿಜಾಬ್ ಶಾಲೆಯಲ್ಲಿ ಹಾಕಬಾರ್ದು, ಏಕರೂಪವಾಗಿರ್ತಕ್ಕಂಥ ಸಮವಸ್ತ್ರ ಬರಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಆದೇಶ ಮಾಡಲಿ, ಆವಾಗ ನಾವು ಇಡೀ ದೇಶದ ಜನ ಮತ್ತು ಈ ಹಿಂದೂಗಳು ನಾವು ಯೋಚನೆ ಮಾಡ್ತೇವೆ. ಏಕರೂಪ ಒಂದು ಶಿಕ್ಷಣ ವ್ಯವಸ್ಥೆಗೆ ಕಾಂಗ್ರೆಸ್ ಸರ್ಕಾರ ನಾಂದಿಯಾಗಿದೆ. ಹಿಜಾಬನ್ನು ಹಾಕ್ಕೊಂಡು ಬರಬಾರ್ದು ಎನ್ನುವಂಥ ಆದೇಶವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದಾಗ ಆಗ ಹಿಂದೂ ಸಮಾಜ ಯೋಚನೆ ಮಾಡ್ತೀವಿ. ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ, ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್, ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್ ಉಜಿರೆ. ಸಂಪರ್ಕಿಸಿ 08256236742.